ಕ್ಷಮಿಸಿ, ನಾನು ಇವತ್ತು ನಾನು ಪ್ರಿಯಾಂಕ್ ರಾಜೇಗೌಡ ಇವ್ರು ಬಂದಿದ್ವು, ಕಿಬ್ಬಾನೆ ರತ್ನಾಕರ್ ನಮ್ಮ ಪಕ್ಷದ ನಾಯಕಿ ಭವ್ಯ, ನಾವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಹೋಗಿದ್ದೆ. ಫ್ರೀಡಂ ಪಾರ್ಕ್ನಲ್ಲಿ ಈ ನಿರುದ್ಯೋಗಿ ಯುವಕ ಯುವತಿಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಪರೀಕ್ಷೆ ಬರೆದಿದ್ದಾರೆ, ಪರೀಕ್ಷೆ ಬರೆದು ಅವರು ಸೆಲೆಕ್ಟ್ ಆಗಿಲ್ಲ, ಕೆಲವರು ಸೆಲೆಕ್ಟ್ ಆಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲು, ಜೂನಿಯರ್ ಇಂಜಿನಿಯರ್ಸು, ಅಸಿಸ್ಟೆಂಟ್ ಇಂಜಿನಿಯರ್ಸು, ಆಮೇಲೆ ಕೆಪಿಟಿಸಿಯಲ್ಲಿ ನಡೆದಿರತಕ್ಕಂಥ ಇದು ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ನಡೆದಿರತಕ್ಕಂಥ ಇದು ಎಲ್ಲ ಅವರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ, ಸರ್ಕಾರದಲ್ಲಿ 2.5 ಲಕ್ಷ ಉದ್ಯೋಗಗಳು, ಸರ್ಕಾರದಲ್ಲಿ 2.5 ಲಕ್ಷ ಹುದ್ದೆಗಳು ಭರ್ತಿಯಾಗಿವೆ, ಸ್ಯಾಂಕ್ಷನ್ಡ್ ಆದಂಥ ಪೋಸ್ಟ್ಗಳು ಇದ್ದಾವೆ, ಅವನ್ನ ಭರ್ತಿ ಮಾಡಿ ಅಂತ ಒಂದು. ಎರಡನೇದು, ನಮಗೆ ಲಂಚ ಕೊಟ್ಟು ಕೆಲಸ ತಗೊಳಕ್ಕಾಗಲ್ಲ. ಲಂಚದ ಬದಲು ನಮ್ಮ ಮನೆಯಿಂದ ನಾವು ಏನು ಬೆಳೆದಿರ್ತೀವಿ ಅದು ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದಾರೆ, ಇದನ್ನು ತಗೊಳ್ಳಿ. ಇದು ಅವ್ರು ಬೆಳೆದಿರ್ತಕ್ಕಂಥ ಕಾಳು, ಅಕ್ಕಿ, ಗೋಧಿ ಇವೆಲ್ಲ ಏನೇನು ಬೆಳೆದಿದ್ದಾರೆ ಅವೆಲ್ಲ ಅದು ಲಂಚದ ಬದಲು ಇದು ಕೊಡ್ತಾ ಇದೀವಿ, ತಗೊಳ್ಳಿದ್ದೀನಿ. ಪೋಷಕರು ಕೊಟ್ಟಿರೋದು, ನಮ್ಮ ಮಕ್ಕಳು ಲಂಚ ಕೊಡೋಕ್ಕಾಗಲ್ಲ, ಲಂಚ ಕೊಟ್ಟು ಕೆಲಸ ಕೊಡ್ಸೋಕ್ಕಾಗಲ್ಲ, ಬೆಳೆದಿರೋದು ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಾಗ ಅದನ್ನು ನನಗೆ ಕೊಟ್ಟರು. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ಆಮೇಲೆ ಪೊಲೀಸ್ನವ್ರಿಗೆ ಏಜ್ ಆಗ್ತಾ ಇದೆ, ನಮ್ಮಲ್ಲಿ 27 ವರ್ಷ 25 ವರ್ಷ ಇದೆ, ಬೇರೆಯವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ 27% ಇದೆ, 27 ವಯಸ್ಸಿದೆ. ಅದನ್ನು ಬೇರೆ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಇದೆ, ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅವರಿಗೆ. ಯಾವತ್ತು PSI ಹಗರಣ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಅದರಲ್ಲಿ ಮಾಡುವಾಗ ಇದನ್ನು ಕೂಡ ಎಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದೀನಿ. ಭ್ರಷ್ಟಾಚಾರ ಇವತ್ತು ವ್ಯಾಪಕವಾಗಿದೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಸರ್ಕಾರ ನಡೆಸೋರು ಅವರು, ರಿಕ್ರೂಟ್ಮೆಂಟಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ನಿಮ್ಮ ಕಾಲದಲ್ಲಿ ನಡೆದಿರಿ ನೀವು. ಹಾಗೇನು ಮಾಡ್ತಿದ್ರಪ್ಪ ಇವರು ಪಕ್ಷದಲ್ಲಿ ಇದ್ರಲ್ಲಿ ಇವರು ಮಾತಾಡಿ ಮಾತಾಡಿ ಎಲ್ಲ ಇದಾಗ್ಬಿಡೋದು. ಸರ್ ಅಸೆಂಬ್ಲಿಯಲ್ಲಿ ಇದನ್ನ ಎಕ್ಸಿಬಿಟ್ ಮಾಡಿ ಮುಖ್ಯಮಂತ್ರಿ ತಗೊಳ್ರಿ ಅಂತ, ಮುಖ್ಯಮಂತ್ರಿ ಅವ್ರಿಗೆ ಮುಖ್ಯಮಂತ್ರಿಗೆ ಕೊಡಿ, ಸಭಾಪತಿ ಮೂಲಕ ಸರ್ಕಾರ ಕೊಡಿ ಅಂತ ಹೇಳಿ.